ಹೆಲ್ಲೋ ಸ್ನೇಹಿತರೆ, ಕನ್ನಡ ಮಿಸ್ಟ್ರಿ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವೇಳೆಯಲ್ಲಿ ನಾನು ಒಂದು ರಿಯಲ್ ಹಾರರ್ ಸ್ಟೋರಿನ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಕಥೆನ ನನಗೆ ಯಾವುದೇ ಸಬ್ಸ್ಕ್ರೈಬರ್ ಕೊಟ್ಟಿದ್ದಲ್ಲ, ಗೂಗಲ್ ಮಾಡಿದರೆ ನಿಮಗೂ ಕೂಡ ಈ ಕಥೆ ಸಿಗ್ತದೆ. ಹೈದರಾಬಾದಲ್ಲಿರೋ ಒಂದು ಮನೆಯಲ್ಲಿ ನಡೆದ ರಿಯಲ್ ಸ್ಟೋರಿ ಇದು. ಇದಕ್ಕೆ ನನ್ನದೇ ಆದ ಕೆಲವೊಂದು ಸನ್ನಿವೇಶಗಳನ್ನು ಆ್ಯಡ್ ಮಾಡಿಕೊಂಡು ಕತೆ ಮಾಡಿದ್ದೀನಿ. ಇದು ನೈಜ ಘಟನೆಯಿಂದ ಇನ್ಸ್ಪೈರ್ ಆದ ಕತೆ ಅಷ್ಟೇ. ಈ ಕತೆ ಹೆಸರು ಕುಂದಾನ್ ಬಾಗ್ ಹಾಂಟೆಡ್ ಹೌಸ್ ಅಂತ. ಹೈದರಾಬಾದಲ್ಲಿರೋ ಹಾಂಟೆಡ್ ಪ್ಲೇಸ್ಗಳಲ್ಲಿ ಇದು ಕೂಡ ಒಂದು. ಈ ಪ್ಲೇಸ್ನ ಹಿಂದೆ ಅಡಗಿರೋ ಒಂದು ವಿಚಿತ್ರವಾದ ಕತೆ ಕೇಳಿದರೆ ನೀವು ಕೂಡ ಥ್ರಿಲ್ಲಾಗಿ ಹೋಗ್ತೀರಾ. ಸೊ ಯಾವುದೇ ಕಾರಣಕ್ಕೂ ಈ ಥ್ರಿಲ್ನ ಮಿಸ್ ಮಾಡ್ಕೋಬೇಡಿ. ವೀಡಿಯೋನ ಕೊನೆವರೆಗೂ ನೋಡಿ. ರಾತ್ರಿ ಹೊತ್ತು ಬೆಡ್ ಮೇಲೆ ಅಥವಾ ಚೇರ್ ಮೇಲೆ ಕೂತು ನೀವು ಧೈರ್ಯವಾಗಿ ಈ ವೀಡಿಯೋ ನೋಡ್ತಿರ್ಬೋದು. ಅದೇ ಧೈರ್ಯನ ಮೇಂಟೈನ್ ಮಾಡಿಕೊಂಡು ಕೊನೆವರೆಗೂ ನೋಡಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಸೀದಾ ಕತೆ ಕಡೆ ಹೋಗೋಣ. ಅದು ಹೈದರಾಬಾದ್ನ ಕುಂದಾನ್ ಬಾಗ್ ಪ್ಲೇಸಲ್ಲಿರೋ ಒಂದು ಒಂಟಿ ಮನೆ. ಅದೊಂದು ಕಾಡು ಪ್ರದೇಶದಲ್ಲಿರೋ ಒಂದು ಸುಂದರವಾದ ಮನೆ. ಅದರ ಅಕ್ಕಪಕ್ಕವೆಲ್ಲ ತುಂಬ ಮನೆ ಇದ್ದರೂ ಕೂಡ ಯಾರೂ ಆ ಮನೆ ಹತ್ತಿರ ಹೋಗುವುದಿಲ್ಲ. ಯಾಕಂದರೆ ಆ ಮನೆಯಿರೋ ಜನಗಳು ಅಕ್ಕಪಕ್ಕದ ಮನೆಯವ್ರ ಜೊತೆ ಹೆಚ್ಚಾಗಿ ಮಾತಾಡೋದಿಲ್ಲ. ಇತ್ತು ಆ ಮನೆಯವರಿಗೆಲ್ಲ ಕೊಬ್ಬು, ಅವರಿಗೆ ಮನುಷ್ಯರೆಂದರೆ ಆಗಲ್ಲ. ಮೋಸ್ಟ್ಲಿ ಅವರೆಲ್ಲ ದೆವ್ವದ ಜಾತಿಗಳಾಗಿರ್ಬೋದಂತ ಸಿಟ್ಟಲ್ಲಿ ಅಕ್ಕಪಕ್ಕದ ಮನೆಯವರು ಮಾತಾಡ್ಕೊಳ್ತಿದ್ರು. ಅಕ್ಕಪಕ್ಕದವರು ಏನೇ ಮಾತಾಡಿದರೂ ಕೂಡ ಆ ಮನೆಯವರು ಬೇಜಾರಾಗ್ತಲೇ ಇತ್ತು. ಅಂದಹಾಗೆ ಆ ಮನೆಯಲ್ಲಿ ಒಬ್ಬ ಮಧ್ಯವಯಸ್ಸಿನ ಹೆಂಗಸು ತನ್ನ ಇಬ್ಬರು ಮಕ್ಕಳ ಜೊತೆ ವಾಸವಾಗಿದ್ಲು. ಆ ಮನೆಗೆ ಅವರು ರೀಸೆಂಟಾಗಿ ವಾಸಕ್ಕೆ ಬಂದಿದ್ದು. ಬಂದ ಒಂದೇ ಒಂದಿನ ಕೂಡ ಅವರು ಮನೆ ಹೊರಗೆ ಕಾಣಿಸ್ಕೊಳ್ತಿಲ್ಲ ಇತ್ತು. ಅದಲ್ಲದೆ ಅಲ್ಲಿರುವ ಮಕ್ಕಳು ಒಂದೇ ಒಂದಿನ ಕೂಡ ಶಾಲೆಗೆ ಹೋಗುವುದನ್ನು ಅಕ್ಕಪಕ್ಕದವರು ನೋಡಿಲ್ಲ ಇತ್ತು. ರಾತ್ರಿ ವೇಳೆ ಮಾತ್ರ ಮನೆಯ ಗಾರ್ಡನಲ್ಲಿ ಮಕ್ಕಳ ಜೊತೆ ಆಟ ಆಡ್ತಿದ್ದಾರಂತ ಅದನ್ನು ನೋಡಿದ ಕೆಲವರು ಹೇಳ್ತಿದ್ರು. ಈ ರೀತಿ ಇರುವಾಗ ಅಕ್ಕಪಕ್ಕ ಮನೆಯ ಎಂಥವರಿಗಾದರೂ ಅನುಮಾನ ಬರುವುದು ಸಹಜ. ಏನೋ ಮಾಡಬಾರದ ಕೆಲಸ ಮಾಡಿ ಇಲ್ಲಿ ತಲೆಮರೆಸ್ಕೊಂಡಿದ್ದಾರಂತ ಕೆಲವು ಬುದ್ಧಿವಂತರು ಅನುಮಾನ ಪಡಲಿಕ್ಕೆ ಶುರು ಮಾಡಿದರು. ಅನುಮಾನ ಪಟ್ಟರೆ ಹೊರತು ಅದರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಆಗಲಿ ಧೈರ್ಯ ಆಗಲಿ ಮಾಡಲೇ ಇಲ್ಲ. ಯಾಕಂದರೆ ಅಕ್ಕಪಕ್ಕದ ಮನೆಯವರ ಕೆಲಸ ಬರೀ ಮಾತಾಡೋದು ಮಾತ್ರ. ಅಂದಾಗೆ ಆ ಮನೆ ಬೇರೆಯವರ ಮನೆಗೆ ತುಂಬ ಹತ್ತಿರವೇನಿರಲಿಲ್ಲ, ತುಂಬಾ ದೂರದಲ್ಲಿತ್ತು. ಅದೊಂದು ವಿಶಾಲವಾದ ಗಾರ್ಡನ್ ಮಧ್ಯಿರೋ ಒಂದು ಸುಂದರವಾದ ಮನೆ. ಏನು ಕೂಡ ನಾರ್ಮಲ್ ಆಗಿಲ್ಲದಿದ್ದರೂ ಎಲ್ಲ ನಾರ್ಮಲ್ ಆಗಿರೋ ಹಾಗೆ ಎಲ್ಲರ ಜೀವನ ಸಾಗ್ತಿತ್ತು. ಹೀಗಿರುವಾಗ ಒಂದಿನ ರಾತ್ರಿ ಪಕ್ಕದ ಮನೆಯವನಾದ ವಿಕ್ರಾಂತ್ ಹೆಸರಿನ ಹುಡುಗ, ಅವನು ತನ್ನ ಮನೆ ರೂಮಲ್ಲಿ ಕೂತು ಓದಿರ್ತಾನೆ. ನಾಳೆ ಇರೋ ಲಾಸ್ಟ್ ಎಕ್ಸಾಮ್ಗೋಸ್ಕರ ರಾತ್ರಿ 11 ಗಂಟೆ ಆದರೂ ಕೂಡ ರೂಮ್ನ ಕಿಟಕಿ ಮುಂದೆ ಕೂತು ಓದ್ತಿರ್ತಾನೆ. ಮಧ್ಯೆ ಕಣ್ಣು ನಿದ್ರೆಗೆ ಜಾರಿದ್ರೂ ಕೂಡ ಎಕ್ಸಾಮ್ನ ಭಯ ಅವನನ್ನು ಮತ್ತೆ ಎಚ್ಚರಗೊಳ್ಳುವಂತೆ ಮಾಡ್ತಿತ್ತು. 12 ಗಂಟೆ ಆಗಲಿಕ್ಕೆ ಇನ್ನೂ 5 ನಿಮಿಷದಿಂದ ಗೊತ್ತಾದಾಗ ಓದಿ ಸಾಕು ಮರಲಿಕ್ಕೆ ಹೋಗುವಂತ ಚೇರಿಂದ ಹೇಳಲಿಕ್ಕೆ ಹೋಗ್ತಾನೆ. ಹಾಗೆ ಹೋಗುವಾಗ ಕಿಟಕಿ ಮೂಲಕ ಆ ಒಂಟಿ ಮನೆಯನ್ನು ನೋಡ್ತಾನೆ. ಮನೆ ಮುಂದೆ ಒಂಥರ ವಿಚಿತ್ರವಾದ ಬೆಳಕು ತನ್ನಾಗಿ ಮೂವ್ ಆಗ್ತಿರೋದನ್ನು ನೋಡ್ತಾನೆ. ಇಷ್ಟೊತ್ತಲ್ಲಿ ಬೆಳಕು ತೋರ್ತಿದೆ. ಏನು ನಡೀತಿದೆ ಆ ಮನೆಯಲ್ಲಿ? ಜನರು ಮಾತಾಡುವ ಹಾಗೆ ಅಲ್ಲೇನೋ ಇಲ್ಲಿಗಲ್ಲಿ ಕೆಲಸ ಆಗ್ತಿರ್ಬೋದು. ಏನೇ ಆಗಲಿ ಹತ್ತಿರ ಹೋಗಿ ನೋಡಿಬಿಡುವಂತ ಟಾರ್ಚ್ ಹಿಡಿದು ಸದ್ಯಲ್ಲದೆ ಮನೆಯಿಂದ ಹೊರಗೆ ಹೋಗ್ತಾನೆ. ಕತ್ತಲೆ ತುಂಬಿರೋ ದಾರಿಗೆ ಮಂದ ಬೆಳಕಿರೋ ಟಾರ್ಚ್ನ ಹಿಡಿತಾ ಹೋಗ್ತಾನೆ. ಮುಂದೆ ಮುಂದೆ ಹೋಗ್ತಿದ್ದಾಗೆ ಆ ಮನೆ ಮುಂದಿರೋ ಒಂದು ದೊಡ್ಡ ಮರ ನೋಡ್ತಾನೆ. ಅಲ್ಲಿ ಹೋಗಿ ಅದರ ಹಿಂದೆ ನಿಂತು ಏನೋ ಬೆಳಕು ಅಂತ ನೋಡ್ತಾನೆ. ಅಲ್ಲಿ ಆ ಮನೆ ಹೆಂಗಸು ಮತ್ತು ಅವಳಿಬ್ಬರು ಮಕ್ಕಳು ಕೈಯಲ್ಲಿ ಕ್ಯಾಂಡಲ್ ಹಿಡ್ಕೊಂಡು ಇಡೀ ಮನೆ ರೌಂಡ್ ಆಗ್ತಿರ್ತಾರೆ. ಮುಂದೆ ಆ ಹೆಂಗಸು ಹೋಗ್ತಿದ್ರೆ ಅವಳ ಹಿಂದೆ ಇಬ್ಬರು ಮಕ್ಕಳು ಹೋಗ್ತಿರ್ತಾರೆ. ನೋಡಿದವನು ಒಂದ್ಸಲ ಹೆದರಿ ಹೋಗ್ತಾನೆ. ಅವನಿಗೇನು, ರಾತ್ರಿ ಹೊತ್ತು ಆದರ್ಶ ಯಾರಾದರೂ ನೋಡಿದರೆ ಅವರಿಗೆ ಕೂಡ ಅದೇ ರೀತಿ ಆಗ್ತದೆ. ಇದೆಲ್ಲ ವಿಕ್ರಾಂತ್ಗೆ ಏನಂತಲೇ ಅರ್ಥ ಆಗೋದಿಲ್ಲ. ಯಾಕೆ ಅವರೆಲ್ಲ ಕ್ಯಾಂಡಲ್ ಹಿಡ್ಕೊಂಡು ಆ ರೀತಿ ರೌಂಡ್ ಆಗ್ತಿದ್ದಾರಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ. ನಂತರ ಹೆಂಗಸು ಮಕ್ಕಳು ಮನೆಯೊಳಗೆ ಹೋಗಿ ಸ್ವಲ್ಪ ಹೊತ್ತಾದ ನಂತರ ಮತ್ತೆ ಪುನಃ ಹೊರಗೆ ಬಂದು ಕಾರ್ ತೆಗೆದು ಮನೆಯಿಂದ ಹೊರಟು ಬಿಡ್ತಾರೆ. ನಿಜವಾಗ್ಲೂ ಅಲ್ಲಿ ಏನು ನಡೀತಿದೆ ಅಂತ ವಿಕ್ರಾಂತ್ಗೂ ಗೊತ್ತಾಗೋದಿಲ್ಲ, ನೋಡ್ತಿರೋ ನಮಗೂ ಕೂಡ ಗೊತ್ತಾಗೋದಿಲ್ಲ. ಏನು ಬೇಕಾದರೂ ಇರಲಿ, ನಾನಂತೂ ಅದ್ರ ಬಗ್ಗೆ ತಲೆಗೆಡಿಸ್ಕೊಳ್ಳಲ್ಲ ಅಂತ ಸೀದಾ ಮನೆಗೆ ಹೋಗಿ ಮಲ್ತಾನೆ. ಮರುದಿನ ಎಕ್ಸಾಮ್ ಬಾರಿಯಲ್ಲಿ ಹೋಗ್ತಿದ್ದಾಗ ಆ ಮನೆ ಕಡೆ ನೋಡ್ತಾನೆ. ಕಾರ್ ಮನೆ ಮುಂದೆ ನಿಂತಿರುತ್ತೆ. ಹೋದವರು ವಾಪಸ್ ಬಂದಿರ್ಬೋದಂತ ಸುಮ್ಮನಾಗ್ತಾನೆ. ಎಕ್ಸಾಮ್ ಬರೆದ ನಂತರ ತುಂಬ ದಿನಗಳ ಕಾಲ ರಜೆ ಇದ್ದಿದ್ದರಿಂದ ಅದರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಮುಂದಾಗ್ತಾನೆ. ಅದರ ಬಗ್ಗೆ ಮನೆಯವರ ಜೊತೆ ಡಿಸ್ಕಸ್ ಮಾಡ್ತಾನೆ. ಮರುದಿನ ರಾತ್ರಿ ಕೂಡ ಅಂತದೃಶ್ಯವನ್ನು ಮನೆಯವರೆಲ್ಲರೂ ಮತ್ತೆ ನೋಡ್ತಾರೆ. ಅದಲ್ಲದೆ ಆ ವಿಷಯ ಊರಿಗೆ ಸ್ಪ್ರೆಡ್ ಆಗಿ ದೊಡ್ಡ ಸುದ್ದಿ ಆಗುತ್ತೆ. ಊರಿನ ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಕೆಲವರು ಹೇಳ್ತಾರೆ ಅವರು ಕೊಲೆಗಾರರು ಅಂತ, ಇನ್ನು ಕೆಲವರು ಹೇಳ್ತಾರೆ ಮೋಸ್ಟ್ಲಿ ಅವರು ಮಾಟ ಮಾಡೋರಂತ. ಆ್ಯಂಡ್ ಅಗೇನ್ ಮಾತಾಡ್ತಾರೆ ಹೊರತು ಏನು ಕೂಡ ಮಾಡೋದಿಲ್ಲ. ಆ್ಯಂಡ್ ಒಂದಿನ ಬೆಳಿಗ್ಗೆ ಇದಕ್ಕೆಲ್ಲ ಬ್ರೇಕ್ ಆಗಬೇಕಂತ ವಿಕ್ರಾಂತ್ ತನ್ನ ಫ್ರೆಂಡ್ಸ್ ಜೊತೆ ಆ ಮನೆಗೆ ಹೋಗ್ತಾನೆ. ಮನೆ ಮುಂದೆ ಹೋಗಿ ಬಾಗಿಲೆದುರು ನಿಂತು ಬೆಲ್ ಮಾಡ್ತಾನೆ.
ಆದರೆ ಯಾರ ಸುಳಿವು ಕೂಡ ತೋರಿ ಬರುವುದಿಲ್ಲ. ಡೋರ್ನ ಗಟ್ಟಿಯಾಗಿ ಬಡಿದು ಯಾರಾದರೂ ಇದ್ದೀರಂತ ಜೋರಾಗಿ ಕೂಗ್ತಾನೆ. ಆಗಲೂ ಕೂಡ ಯಾವುದೇ ಉತ್ತರ ಬರುವುದಿಲ್ಲ. ತುಂಬಾ ವಿಚಿತ್ರವಾಗಿದೆ. ಕಾರ್ ಬೇರೆ ಮನೆ ಮುಂದೆ ಇದೆ, ಆದರೆ ಮನೇಲಿ ಯಾರೂ ಇಲ್ಲ. ಏನು ನಡೀತಿದೆ ಈ ಮನೇಲಿ ಅಂತ ವಿಕ್ರಾಂತ್ ಹೇಳ್ತಾನೆ. ಮೋಸ್ಟ್ಲಿ ಮನೆಯೊಳಗಿದ್ದು ಬೇಕಂತಲೇ ಬಾಗಿಲು ತೆಗಿತಿಲ್ವೇನಂತ ಅವರಲ್ಲೊಬ್ಬ ಹೇಳ್ತಾನೆ. ಅನಂತರ ಎಲ್ಲರೂ ಮನೆ ಸುತ್ತಮುತ್ತ ತಿರುಗ್ತಾ ನೋಡ್ಲಿಕ್ಕೆ ಹೋಗ್ತಾರೆ. ಹಿಂದಿರುವ ಒಂದು ಕಿಟಕಿ ಓಪನ್ ಆಗಿರುತ್ತೆ. ಅದರ ಬಳಿ ಬಂದು ಹಲೋ ಯಾರಾದರೂ ಇದ್ದೀರಂತ ಕಿರುಚಲು ಶುರು ಮಾಡ್ತಾನೆ. ಆಗಲೂ ಕೂಡ ಯಾವುದೇ ಉತ್ತರ ಅವನಿಗೆ ಸಿಗುವುದಿಲ್ಲ. ಅಲ್ಲಿಂದ ಹಿಂದಿರುಗಿ ಹೋಗುವಷ್ಟರಲ್ಲಿ ಕಿಟಕಿ ಮುಂದಿಂದ ಒಬ್ಬಳು ಸಣ್ಣ ಹುಡುಗಿ ನಗಾಡಿಕೊಂಡು ಪಾಸ್ ಆಗ್ತಾಳೆ. ಅದರ ಶಬ್ದ ಕೇಳಿ ವಿಕ್ರಾಂತ್ ಹಿಂದಿರುಗಿ ನೋಡ್ತಾನೆ. ಅದರಲ್ಲಿ ಯಾರು ಕೂಡ ಇದ್ದಿರುವುದಿಲ್ಲ. ಆದರೆ ಅವನಿಗೆ ಒಂದು ಡೌಟ್ ಬರ್ತದೆ. ತನ್ನ ಫ್ರೆಂಡ್ಸ್ನ ಕರೆದು ಮನೆಯೊಳಗೆ ಯಾರೋ ಇದ್ದಾರೆ, ನನಗೀಗಷ್ಟೇ ಶಬ್ದ ಕೇಳ್ತು ಅಂತ ಹೇಳ್ತಾನೆ. ಆದರೆ ಏನು ಪ್ರಯೋಜನ, ಮನೆಯೊಳಗೆ ಹೋಗೋಕ್ಕಂತೂ ಆಗಲ್ಲ, ಇದರಿಂದ ನಮಗೇನು ಯೂಸ್ ಅಂತ ಅವರಲ್ಲೊಬ್ಬ ಹೇಳ್ತಾನೆ. ಸರಿ, ಇಲ್ಲಿರೋದು ಬೇಡ ಅಂತ ಎಲ್ಲರೂ ಸೀದಾ ಮನೆ ಸೇರ್ಕೋತಾರೆ. ಆ ಮನೆಯ ಹಿಂದಿನ ರಹಸ್ಯ ಇಲ್ಲಿಗೆ ಮುಗಿದೋಯ್ತು. ಅದನ್ನು ಕಂಡುಹಿಡಲಿಕ್ಕೆ ಅಸಾಧ್ಯ ಅಂತ ವಿಕ್ರಾಂತ್ಗೆ ಗೊತ್ತಾಗುತ್ತೆ. ಅವನು ಸುಮ್ಮನಾಗ್ಬಿಡ್ತಾನೆ. ಆದರೆ ಪ್ರತಿದಿನ ರಾತ್ರಿ ಆ ಒಂದು ದೃಶ್ಯನ ನೋಡ್ತಿರ್ತಾನೆ. ಮನೆಗೆ ರೌಂಡ್ ಹಾಕೋದು, ಕಾರ್ ತಗೊಂಡೋಗೋದು, ಮನೆಗೆ ರೌಂಡ್ ಹಾಕೋದು, ಕಾರ್ ತಗೊಂಡೋಗೋದು, ಇದು ರಿಪೀಟ್ ಆಗ್ತಾ ಹೋಗ್ತದೆ. ಎಂದು ಬಗೆಹರಿದ ಪ್ರಶ್ನೆ ಆಗಿ ವಿಕ್ರಾಂತ್ನ ತಲೆಯಲ್ಲಿ ಅದು ಉಳಿದುಬಿಡ್ತದೆ. ಹೀಗಿರುವಾಗ ಆ ಮನೆಯ ಎಲ್ಲ ಆ್ಯಕ್ಟಿವಿಟೀಸ್ನ ಅದೇ ಊರಿನ ಒಬ್ಬ ಕಳ್ಳ ಅಬ್ಸರ್ವ್ ಮಾಡ್ತಿರ್ತಾನೆ. 12 ಗಂಟೆ ಆಗ್ತಿದ್ದಾಗಿ ಆ ಮನೆಯವರೆಲ್ಲರೂ ಕಾರ್ ತಗೊಂಡು ಹೋಗ್ತಾರೆ ಅನ್ನೋ ವಿಷಯ ಅವನಿಗೆ ಕೂಡ ಗೊತ್ತಿರುತ್ತೆ. ಸೊ ಆ ಮನೆಯಲ್ಲಿ ಕಳ್ತನ ಮಾಡೋಕ್ಕೆ ಒಂದೊಳ್ಳೆ ಸಮಯಕ್ಕಾಗಿ ಕಾಯ್ತಿರ್ತಾನೆ. ಕೊನೆಗೂ ಆ ಸಮಯ ಬಂದೇ ಬಿಡುತ್ತೆ. ಒಂದಿನ ರಾತ್ರಿ ಆ ಮನೆಯವರೆಲ್ಲ ಕಾರ್ ತಗೊಂಡು ಹೋಗ್ತಿದ್ದಾಗೆ ಆ ಕಳ್ಳ ಮನೆಯೊಳಗೆ ನುಗ್ತಾನೆ. ಕಂಪೌಂಡ್ ಹಾರಿ ಮನೆಯೊಳಗೆ ಬಂದು ಡೋರ್ ತೆಗಿಲಿಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಆಗುವುದಿಲ್ಲ. ನಂತರ ತನಗೆ ಗೊತ್ತಿರುವ ಕೆಲವು ಟ್ರಿಕ್ಸಿಂದ ಡೋರ್ ಅನ್ಲಾಕ್ ಮಾಡ್ತಾನೆ. ಮನೆ ಹೊರಗೆ ನೋಡಿದ್ದಕ್ಕೂ ಒಳಗೆ ನೋಡಿದ್ದಕ್ಕೂ ತುಂಬ ವ್ಯತ್ಯಾಸನ ಗಮನಿಸ್ತಾನೆ. ಮನೆ ಹೊರಗಿಂದ ನೋಡೋಕ್ಕೆ ಎಷ್ಟೇ ಚಂದವಾಗಿತ್ತು, ಅಷ್ಟೇ ಮನೆ ಒಳಗೆ ಭಯಾನಕವಾಗಿತ್ತು. ಕೆಳಗಿರೋ ಎಲ್ಲ ರೂಮ್ನ ಹರಡೋಕ್ಕೆ ಶುರು ಮಾಡ್ತಾನೆ. ಆದರೆ ಅವನಿಗೆ ಏನೂ ಕೂಡ ಸಿಗುವುದಿಲ್ಲ. ಮಾಡಿ ಮೇಲಿರು ರೂಮ್ನ ಚೆಕ್ ಮಾಡು ಅಂತ ಹೋಗ್ತಾನೆ. ಅಗೇನ್ ಅಲ್ಲಿ ಕೂಡ ಅವನಿಗೆ ಏನೂ ಕೂಡ ತೋರಿದಿಲ್ಲ. ಛೇ, ಎಂಥ ಮನೆಗೆ ಬಂದುಬಿಟ್ಟೆ ಅಂತ ಬೇಜಾರಾಗ್ತಾನೆ. ಹಾಗಿರುವಾಗ ಮಾಡಿ ಮೇಲಿನ ಕೊನೆ ರೂಮ್ನ ನೋಡ್ತಾನೆ. ಒಳಗೆ ಹೋಗಿ ಅಲ್ಲೇನಿರ್ಬೋದು ಅಂತ ನೋಡ್ತಾನೆ. ರೂಮ್ನ ಡೋರ್ ಓಪನ್ ಮಾಡಿ ನೋಡಿದವನಿಗೆ ಒಂದ್ಸಲ ಶಾಕ್ ಆಗುತ್ತೆ. ಯಾಕಂದರೆ ರೂಮ್ನ ಬೆಡ್ ಮೇಲೆ 3 ಶವ ನೋಡ್ತಾನೆ. ಅವನಿಗೆ ಏನು ಮಾಡಬೇಕಂತ ಗೊತ್ತಾಗಲ್ಲ. ಸೀದಾ ಪೊಲೀಸ್ ಹತ್ರ ಹೋಗಿ ನಡೆದ ಎಲ್ಲ ಸಂಗತಿಗಳನ್ನು ವಿವರಿಸ್ತಾನೆ. ವಿಪರ್ಯಾಸ ಅಂದರೆ ಒಬ್ಬ ಕಳ್ಳನೇ ಹೋಗಿ ಪೊಲೀಸ್ ಹತ್ರ ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಪೊಲೀಸರು ಬಂದು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಆ ಶವ ಬೇರೆ ಯಾರದ್ದು ಅಲ್ಲ, ಅದೇ ಹೆಂಗಸು ಮತ್ತೆ ಅವಳ ಇಬ್ಬರು ಮಕ್ಕಳದ್ದು. ಆ ವಿಷಯ ಕೇಳಿ ಇಡೀ ಊರಿನವರಿಗೆ ಶಾಕ್ ಆಗುತ್ತೆ. ಇಷ್ಟು ದಿನ ರಾತ್ರಿ ಹೊತ್ತು ಮನೆ ಸುತ್ತ ಕ್ಯಾಂಡಲ್ ಇಟ್ಕೊಂಡು ರೌಂಡ್ ಆಗ್ತಿದ್ದ ಅಮ್ಮ ಮಕ್ಕಳು 6 ತಿಂಗಳ ಹಿಂದೆ ಸತ್ತೋಗಿದ್ರು. ಹಾಗಾದರೆ ಅದೆಲ್ಲ ಅವರ ಆತ್ಮಗಳಿರ್ಬೋದಂತ ಯೋಚನೆ ಮಾಡೋಕೆ ಶುರು ಮಾಡ್ತಾರೆ. ಪೊಲೀಸ್ ವಿಚಾರಣೆಯಲ್ಲಿ ಗೊತ್ತಾಗುತ್ತೆ ಆ ಮನೆಯ 6 ತಿಂಗಳ ಕರೆಂಟ್ ಬಿಲ್ ಮುಂಚೆನೇ ಮುಂಗಡ ಪಾವತಿ ಮಾಡಿದ್ರಂತ. ಅವರ ಶವಗಳಿದ್ದ ರೂಮ್ನ AC ಆನ್ ಆಗಿ ಇತ್ತು. ಅದೇ ಒಂದು ಕಾರಣಕ್ಕೆ ಶವಗಳು ಕೊಳೆಯದೆ ಹೊರಗೆ ಸ್ಮೆಲ್ ಬರಲಿಲ್ಲ ಅಂತ. ಈ ಎಲ್ಲ ಕೊಲೆಗಳ ಅನುಮಾನ ಆಬ್ವಿಯಸ್ ಆಗಿ ಆ ಮನೆಯ ಯಜಮಾನನ ಮೇಲೆ ಬರ್ತದೆ. ಆದರೆ ಅವನೇ ನನ್ನಂತ ಎಲ್ಲೂ ಕೂಡ ಪ್ರೂವ್ ಆಗಿಲ್ಲ ಅನಿಸುತ್ತೆ. ಅದ್ರ ಬಗ್ಗೆ ಎಲ್ಲೂ ಕೂಡ ಸುದ್ದಿ ಇಲ್ಲ. ಆದರೆ ಅದಕ್ಕೆ ಏನು ಕಾರಣ ಅಂತ ಇದುವರೆಗೂ ಕೂಡ ಗೊತ್ತಾಗಲಿಲ್ಲ. ಇಲ್ಲಿ ಹಲವಾರು ಅನುಮಾನಗಳು ಬಂದೋಗುತ್ತೆ. ಆದರೆ ಮನೆ ಸುತ್ತ ಕ್ಯಾಂಡಲ್ ಇಟ್ಕೊಂಡು ರೌಂಡ್ ಹಾಕಿದ್ದು ಆತ್ಮಗಳ. ಈ ಒಂದು ಕಥೆಗೆ ನಿಮ್ಮ ಕನ್ಕ್ಲೂಷನ್ ಏನು? ಅವರ ಸಾವಿಗೆ ಯಾರು ಕಾರಣ ಆಗಿರ್ಬೋದು? ಆ ಮನೆ ಯಜಮಾನನ ಅಥವಾ ಕಳ್ಳನೇ ಬೇಕಂತ ಆ ರೀತಿ ಪ್ಲ್ಯಾನ್ ಮಾಡಿರ್ಬೋದಾ? ಕಮೆಂಟ್ಸ್ ಮೂಲಕ ತಿಳಿಸಿ. ನನಗೆ ಯಾರ ಕಮೆಂಟ್ ಇಷ್ಟ ಆಗುತ್ತೋ ಅವರ ಹೆಸರನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ಇದಿಷ್ಟು ಇವತ್ತಿನ ವೀಡಿಯೋ. ಮತ್ತೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.